ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪವರ್ ಸ್ಟಾರ್ ಅವರನ್ನು ಕಳೆದುಕೊಂಡು ಈಗಾಗಲೇ 6 ತಿಂಗಳು ಕಳೀತಾ ಬರ್ತಾ ಇದೆ. ಕುಟುಂಬಸ್ಥರು ದಿನನಿತ್ಯಲು ಅವರ ಸಮಾಧಿ ಬಳಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳನ್ನೊಂದು ಕೇಳೋ ಹಾಗೆ ಇಲ್ಲ. ವೀಕ್ಷಕರೇ, ಎಲ್ಲರೂ ಬಂದು ಪೂಜೆಯನ್ನು ಸಲ್ಲಿಸಿ ಅವರ ಸಮಾಧಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸರಳತೆಯ ಸಾಮ್ರಾಟ್ ಅಪ್ಪುರವರು, ಇವರ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಅವರ ಚಿಕ್ಕ ಮಗಳು ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ವೀಕ್ಷಕರೇ, ಅಪ್ಪುರವರು ತಮ್ಮ ಮಕ್ಕಳನ್ನ ಸ್ವಾಭಿಮಾನಿಗಳಂತೆ ಬೆಳೆಸೋಕೆ ತುಂಬಾನೇ ಇಷ್ಟಪಡ್ತಾ ಇದ್ರು. ಅದರಂತೆ ಮಕ್ಕಳು ಕೂಡ ತುಂಬಾನೇ ಬುದ್ಧಿವಂತರು ಅಂತಾನೆ ಹೇಳ್ಬೋದು, ಚೆನ್ನಾಗಿ ಓದ್ತಾ ಇದ್ದಾರೆ. ಇನ್ನು ವಂದಿತರವರು ಮಾಡಿರುವಂತಹ ಕೆಲಸಕ್ಕೆ ಅವರ ಶಾಲೆಯ ಶಿಕ್ಷಕರು ಕರೆಸಿ ಅಶ್ವಿನಿ ಅವರಿಗೆ ನಿಮ್ಮ ಮಗಳು ತಂದೆಯ ಪುಣ್ಯಸ್ಮರಣೆ ದಿನದಂದು ಬಂದು ಪರೀಕ್ಷೆಯನ್ನ ಬರೆದಿದ್ದಾರೆ, ನಿಜವಾಗ್ಲೂ ತುಂಬಾನೇ ಗ್ರೇಟ್ ಆದ್ರು ನಿಮ್ಮ ಮಗಳು ಅಂತ ಹೇಳಿದ್ದಾರೆ. ಇನ್ನು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕರೆಸಿ ಬಹಳ ಗೌರವಾನ್ವಿತವಾಗಿ ಸನ್ಮಾನ ಮಾಡಿದ್ದಾರೆ. ಇದರಲ್ಲಿ ಅಪ್ಪುರವರ ಮಗಳಾದಂತಹ ವಂದಿತಾರವರು ಭಾಗಿಯಾಗಿ ಸಂತೋಷ ಪಟ್ಟಿದ್ದಾರೆ. ಆದ್ರೆ ಅಪ್ಪುರವರ ಮಗಳು, ದೊಡ್ಡ ಮಗಳು ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ವಂದಿತಾರವರು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ವಂದಿತಾರವರ ವಿದ್ಯಾಭ್ಯಾಸಕ್ಕೆ ನೀವೆಲ್ಲರೂ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿ, ಹಾಗೂ ಅವರು ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.